ಸಿದ್ದರಾಮಯ್ಯನವರು ಮೊದಲನೇ ಅವಧಿ ಮುಖ್ಯಮಂತ್ರಿ ಆಗಿದ್ದಾಗ ಟಿಪ್ಪುವಿನ ಓಲೈಕೆ ನಡೆಯಿತು. ಟಿಪ್ಪು ಜಯಂತಿಯನ್ನು ಸರ್ಕಾರವೇ ಆಚರಿಸೋದಕ್ಕೆ ಪ್ರಾರಂಭ ಮಾಡಿತು. ಕೊಯಂಬತ್ತೂರ ತವರು ಜಿಲ್ಲೆಯಲ್ಲೇನೆ ಮತಾಂಧ್ರ ಅಟ್ಟಹಾಸ ಮೆರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಚಿತ್ರಣವನ್ನು ಜನರು ಮುಂದಿಡಲಿಲ್ಲ. ಅವರು ಹೇಳಿದ ಮಾತು ಮುಸ್ಲಿಮರನ್ನ ಋಣ ತೀರಿಸಬೇಕು ಅನ್ನೋ ಮಾತು ಹೇಳ್ತಾರೆ. ಇವತ್ತಿಗೂ ಎಲ್ಲಾ ದಾಖಲೆಗಳನ್ನು ಇರುವಂತೆ ಟಿಪ್ಪು ಸುಲ್ತಾನ್ನ ಖಡ್ಗದ ಮೇಲೆ ಇರೋ ಬರಹ ಇದೆ. ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಾಯಿಸುತ್ತಿದೆ ಅನ್ನೋ ಬರಹ ಇದೆ. ಯಾರು ಕಾಫಿರರು? ಸಿದ್ದರಾಮಯ್ಯನವರೇ. ಬಹಳ ವರ್ಷದ ರಾಜಕೀಯ ಅನುಭವ ಇರುವವರು ಡಾಕ್ಟರ್ ಪರಮೇಶ್ವರ್ ಅವರು. ನೀವ್ಯಾಕೆ ಇಷ್ಟು ದುರ್ಬಲರಾದ್ರಿ? ಈ ಔರಂಗಜೇಬ್ ಮತ್ತು ಟಿಪ್ಪು ಸುಲ್ತಾನ್ನ ವೈಭವೀಕರಿಸೋದಕ್ಕೆ ಅವಕಾಶ ಕೊಟ್ಟಿರೋದ್ರ ಉದ್ದೇಶ ಭಾರತದಲ್ಲಿ ಮತ್ತೊಂದು ವಿಭಜನೆ ಮಾಡಬೇಕು ಅನ್ನುವಂತ ಸಂಚಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅನ್ನೋದು ತಾನೇ ನೀವು ಮಾಡಿರೋದು. ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಪಮಾನಿಸಬೇಕು ಅಂತ ನೀವು ಇದಕ್ಕೆ ಅವಕಾಶ ಕೊಟ್ಟರೆ ನೀವು ಯಾರು ಉತ್ತರಿಸ್ಬೇಕು? ಯಾವ ಹೊಣೆ ಯಾರು? ಹತ್ತತ್ರ 140 ದಿನಗಳು. ಈ 140 ದಿನಗಳಲ್ಲಿ ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ, ಕೋಮುವಾದಿ ಶಕ್ತಿಗಳು ಸಾರ್ವಜನಿಕ ರೂಪದಲ್ಲಿ ವಿಜೃಂಭಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ ಇವರ ಸಾಧನೆ ಆಗಿದೆ. ಬಹುಶಃ ಋಣ ತೀರಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ತಾಲಿಬಾನ್ಗಳನ್ನ ಬೆಂಬಲಿಸುವಂತ ಕೆಟ್ಟ ಕೆಲಸವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮತ್ತೆ ಈ ಸರ್ಕಾರದ ನಡೆ ಅನುಮಾನಾಸ್ಪದವಾಗಿದೆ. ದುರುದ್ದೇಶದ ಹಿನ್ನೆಲೆಯಿಂದ ಕೂಡಿದೆ ಅನ್ನೋದು ಅವರ ನಡವಳಿಕೆಯಿಂದಲೇ ಸ್ಪಷ್ಟ ಆಗುತ್ತೆ. ಫಲಿತಾಂಶ ಬರೋ ಸಂದರ್ಭದಲ್ಲೇನೆ ಬೆಳಗಾವಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗೆಲುವು ಖಾತ್ರಿಯಾದ ತಕ್ಷಣನೇ ಅಲ್ಲಿ ಗೆಲುವನ್ನ ಸ್ವಾಗತಿಸಿತ್ತು ಭಾರತ್ ಮಾತಾ ಕಿ ಜೈ ಅಂತ ಅಲ್ಲ, ಕಾಂಗ್ರೆಸ್ ಜಿಂದಾಬಾದ್ ಅಂತನೂ ಅಲ್ಲ, ಅಲ್ಲಿ ಗೆಲುವನ್ನು ಸ್ವಾಗತಿಸಿದ್ದೇನೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದ್ರ ಮೂಲಕ. ಇಲ್ಲಿಯ ಕಾಂಗ್ರೆಸ್ ಗೆಲುವು ಪಾಕಿಸ್ತಾನಿಯವರಿಗೂ ಖುಷಿ ಕೊಟ್ಟಿದೆ ಮತ್ತು ಪಾಕಿಸ್ತಾನಿಯವರು ಖುಷಿ ಪಡುವ ರೀತಿಯಲ್ಲಿ ಇಲ್ಲಿ ಕಾಂಗ್ರೆಸ್ನ ಬೆಂಬಲಿಸಿದವರು ನಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಯಿತು. ಭಟ್ಕಳದಲ್ಲಿ ಒಂದು ಬರಹ ಬರೀತಾರೆ. ಒಬ್ಬ ಮುಸ್ಲಿಮು ಹಿಂದೂಗಳ ಹೆಣೆ ಎತ್ತೋದಕ್ಕೂ ಜನ ಇರಬಾರದು ಅಂತ ಬರಹ ಬರೀತಾರೆ. ಬೆಳಗಾವಿನಲ್ಲಿ ಜೈನ ಮುನಿಯ ಭೀಕರ ಕೊಲೆ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ತಪ್ಪು ಅಭಿಪ್ರಾಯ ಬರುವ ರೀತಿಯಲ್ಲಿ ಆಳುವ ಪಕ್ಷದ ಸಚಿವರುಗಳು ನಡ್ಕೊಳ್ತಾರೆ. ಟಿ ನರಸೀಪುರದಲ್ಲಿ ಯುವ ಬ್ರಿಗೇಡ್ನ ಕಾರ್ಯಕರ್ತ ಆಗಿದ್ದಂತ ವೇಣುಗೋಪಾಲ್ ನಾಯಕನ ಹತ್ಯೆ ಆಗುತ್ತೆ. ಫಲಿತಾಂಶ ಬಂದ ಮರುದಿನವೇ ಹೊಸಕೋಟೆನಲ್ಲಿ ಕೃಷ್ಣಪ್ಪ ಅಂತ ಬಿಜೆಪಿ ಕಾರ್ಯಕರ್ತನ ಹತ್ಯೆ ಮಾಡ್ತಾರೆ. ಧಾರವಾಡದಲ್ಲಿ ಚುನಾವಣಾ ವಿಜಯೋತ್ಸವದ ಸಂದರ್ಭದಲ್ಲಿ ಭರತೇಶ್ ಗಾಳಿ ಅನ್ನೋನಿಗೆ ಚೂರಿ ಇರಿತ ಮಾಡ್ತಾರೆ. ಯಾದಗಿರಿನಲ್ಲಿ ಶ್ರೀನಿವಾಸ್ ಅನ್ನುವಂತ ನಮ್ಮ ಬಿಜೆಪಿ ಕಾರ್ಯಕರ್ತನನ್ನ ಯಾದಗಿರಿಯಲ್ಲಿ ಹತ್ಯೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಪದ್ಮನಾಭ ರೆಡ್ಡಿ ಸಹೋದರರ ಬೈಕಿಗೆ ಬೆಂಕಿ ಹಾಕ್ತಾರೆ. ಹಾಸನದಲ್ಲಿ ಪಿಸ್ತೂಲ್ ಹಿಡಿದುಕೊಂಡು ಓಡಾಡಿ ಭಯ ಹುಟ್ಟಿಸುವಂತ ಕೆಲಸ ನಡೆಯುತ್ತೆ. ಸಕಲೇಶ್ಪುರದಲ್ಲಿ ಪರವಾನಗಿ ಇಲ್ಲದೆ ಇರುವಂತ ಬಂದೂಕನ್ನ ಇಟ್ಕೊಂಡು ಹಸುವಿನ ತಲೆ ಸೀಳಿ ಹತ್ಯೆ ಮಾಡ್ತಾರೆ.
ಕಡೂರಿನಲ್ಲಿ ವಿಘ್ನೇಶ್ ಅನ್ನುವಂತ ಬಿಜೆಪಿ ಕಾರ್ಯಕರ್ತನ ಮೇಲೆ ಹಲ್ಲೆ ಆಗುತ್ತೆ. ನಂಜನಗೂಡಿನಲ್ಲಿ ಪ್ರಸಾದ್ ಅನ್ನುವಂತ ಯುವಕನಿಗೆ ಚಾಕುವಿನಿಂದ ಇರಿದು ಹಲ್ಲೆ ನಡೆಸಿ ಪರಾರಿಯಾಗ್ತಾರೆ. ಬಾಗಲಕೋಟೆ ನವನಗರದಲ್ಲಿ ಬೀದಿ ದೀಪಗಳನ್ನು ಬಂದ್ ಮಾಡಿ ಬಿಜೆಪಿ ಬೆಂಬಲಿಗರಾಗಿರ್ತಕ್ಕಂಥ ಸುರೇಶ್ ಪ್ರವೀಣ್ ಶುಭಂ ಇವರ ಮೇಲೆ ಹಲ್ಲೆ ನಡೆಸ್ತಾರೆ. ಕುವೆಂಪು ಅವರು ಕರ್ನಾಟಕವನ್ನ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕರೆದರು. ಕುವೆಂಪು ಅವರ ತವರು ಜಿಲ್ಲೆಯಲ್ಲೇನೆ ಮತಾಂಧ್ರ ಅಟ್ಟಹಾಸ ಮೆರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮೊದಲನೇ ಅವಧಿ ಮುಖ್ಯಮಂತ್ರಿ ಆಗಿದ್ದಾಗ ಟಿಪ್ಪುವಿನ ಓಲೈಕೆ ನಡೀತು. ಟಿಪ್ಪು ಜಯಂತಿಯನ್ನು ಸರ್ಕಾರವೇ ಆಚರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಬಹುಶಃ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸ್ಪರ್ಧೆಯಲ್ಲಿ ಸರ್ವಜನಾಂಗದ ಶಾಂತಿಯ ತೋಟಕ್ಕೆ ಆ ಶಾಂತಿನ ಹಾಳು ಮಾಡೋದಕ್ಕೆ ಒಬ್ಬ ಟಿಪ್ಪು ಸಾಕಾಗಲ್ಲ ಅಂಥೇಳಿ ಟಿಪ್ಪುವಿನ ಜೊತೆಗೆ ಔರಂಗಜೇಬನನ್ನು ವಿಜೃಂಭಿಸೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಮತಾಂಧರನ್ನ ಮೆರೆಸುವ ಕೆಲಸಕ್ಕೆ ಈ ಸರ್ಕಾರ ಬೆನ್ನೆಲುಬಾಗಿ ನಿಂತಿದೆ. ಪೊಲೀಸರ ಮೇಲೆ ಎಸ್ ಪಿಯೇ ಓಡು ಬರಬೇಕಾದ ಸ್ಥಿತಿ ಬರುತ್ತೆ. ಅವ್ರ ಮೇಲೆ ಕಲ್ಲು ಹೊಡೆದಾಗ ನಮ್ಮ ಗೃಹ ಸಚಿವರು ಸನ್ಮಾನ್ಯ ಪರಮೇಶ್ವರ ಅವರು ಇದೆಲ್ಲ ಸಾಮಾನ್ಯ, ಇದೇನು ಹೊಸದೆ, ಇವತ್ತು ನಡೆದಿರದೆ ಅಂತ ಲಘುವಾಗಿ ತಳ್ಳ ಹಾಕೋ ಕೆಲಸ ಮಾಡ್ತಾರೆ. ಬಿಜೆಎಲ್ಇ ಕೆಜೆಎಲ್ಇ ಅಂತ ಗಂಭೀರ ಪ್ರಕರಣ, ಕಾಂಗ್ರೆಸ್ ಪಕ್ಷದಲ್ಲಿದ್ದಂತ ಅವ್ರ ಪಕ್ಷದ ಶಾಸಕ ಅವ್ರ ಮನೆಗೆ ಶಾಸಕರ ಮನೆಗೆ ಬೆಂಕಿ ಹಾಕ್ತಾರೆ, 200ಕ್ಕೂ ಹೆಚ್ಚು ಮನೆ ಮತ್ತು ವಾಹನಗಳನ್ನ ಧ್ವಂಸ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕ್ತಾರೆ. ಅಂತ ಗಂಭೀರ ಪ್ರಕರಣದ ಆರೋಪಿಗಳ ಮೇಲೆ ಹೂಡಿರುವಂತ ಕೇಸನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ತನ್ವೀರ್ ಸೇಠ್ ಅವರು ಸರ್ಕಾರ ಬಂದ ತಕ್ಷಣ ಪತ್ರ ಬರೀತಾರೆ. ಆ ಸಾಲಿಗೆ ಹುಬ್ಬಳ್ಳಿಯ 12 ವಿವಿಧ ಪ್ರಕರಣಗಳಲ್ಲಿ ಅದರಲ್ಲೂ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ, ಹಲ್ಲೆ ಇತ್ಯಾದಿ ಎಲ್ಲಾ ಸೇರಿದಂತ 12 ವಿವಿಧ ಪ್ರಕರಣಗಳಲ್ಲಿ ಆರೋಪಿಗಳಾಗಿರ್ತಕ್ಕಂಥವರ ಮೇಲಿನ ಕೇಸನ್ನು ವಾಪಸ್ ತಗೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪತ್ರ ಬರೀತಾರೆ. ಅವರು ಉಪಮುಖ್ಯಮಂತ್ರಿಗಳು ಹೌದು, ಕೆಪಿಸಿಸಿ ಅಧ್ಯಕ್ಷರು ಹೌದು. ಅಂದ್ರೆ ಮತಾಂಧತೆಗೆ ಈ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ. ಸನಾತನ ಧರ್ಮದ ಅವಹೇಳನ ಮಾಡುವವರು ಅವರು ಇಲ್ಲಿ ಗಲಭೆ ಹುಟ್ಟಾಕೋರು ಅಂತ ಅವರಿಗೆ ಅನಿಸೋದಿಲ್ಲ. ಅವಹೇಳನ ಮಾಡೋದ್ರ ಮುಂಚೂಣಿಯಲ್ಲಿ ಪ್ರಿಯಾಂಕ ಖರ್ಗೆಯವರೇ ನಿಂತ್ಕೊಳ್ತಾರೆ, ನೇತೃತ್ವ ವಹಿಸ್ತಾರೆ, ಉದಯನಿಧಿ ಸ್ಟಾಲಿನ್ಗೆ ಬೆಂಬಲವಾಗಿ ನಿಲ್ತಾರೆ. ಇನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಋಣ ತೀರಿಸೋ ಮಾತಾಡ್ತಾರೆ, ರಾಜ್ಯದ ಋಣ ತೀರಿಸಬೇಕು ಅಂತ ಅವ್ರು ಹೇಳಲಿಲ್ಲ. ಸಮಗ್ರ ಅಭಿವೃದ್ಧಿಯ ಚಿತ್ರಣವನ್ನು ಜನರ ಮುಂದಿಡಲಿಲ್ಲ. ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಚಿತ್ರಣವನ್ನು ಜನರ ಮುಂದಿಡಲಿಲ್ಲ. ಅವ್ರು ಹೇಳಿದ ಮಾತು ಮುಸ್ಲಿಂ ಋಣ ತೀರಿಸಬೇಕು ಅನ್ನೋ ಮಾತು ಹೇಳ್ತಾರೆ. ಮತ್ತು ಮುಸ್ಲಿಮರ ಅಭಿವೃದ್ಧಿಗಾಗಿ 10,000 ಕೋಟಿಯನ್ನು ಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಅಂದ್ರೆ ನಿಮಗೆ ಮತ ಹಾಕಿರೋದು ಬರೀ ಮುಸಲ್ಮಾನರು ಮಾತ್ರ, ಜಾತ್ಯಾತೀತತೆ ಅಂದ್ರೆ ಮುಸಲ್ಮಾನರನ್ನು ಓಲೈಸೋದು ಮಾತ್ರ ನಿಮ್ ಜಾತ್ಯಾತೀತತೆನ? ಕೋಮುವಾದ ರಾಜಕಾರಣ ಅಂತ ನೀವು ಬಿಜೆಪಿ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ, ನೀವು ಮಾಡ್ತಿರೋದು ಕೋಮುವಾದಿ ರಾಜಕಾರಣ ಅಲ್ವಾ? ಅದು ನೀವೇ ಕೋಮುವಾದಿ ಆಗಿದ್ದೀರಿ, ನೀವೇ ಕೋಮುವಾದಿದ ರಾಜಕಾರಣನ ಮಾಡ್ತಾ ಇದ್ದೀರಿ. ಶಿವಮೊಗ್ಗ ಮತ್ತು ಕೋಲಾರದಲ್ಲಿ
ಪ್ರಚೋದನಕಾರಿಯೇ ಬರಹ ಮತ್ತು ಪ್ರಚೋದಿಸುವ ರೀತಿಯ ಕಟ್ಔಟ್ಗಳು ಅದರಲ್ಲಿ ಕಿಪ್ಪು ಸುಲ್ತಾನನ ಖಡ್ಗ ಅಂತ ಹೇಳಿ ಮೆರೆಸಿದ್ರ ಹಿನ್ನೆಲೆಯನ್ನು ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಳಬಹುದು ಇವತ್ತಿಗೂ ಎಲ್ಲಾ ದಾಖಲೆಗಳಲ್ಲೂ ಇರುವಂತೆ ಟಿಪ್ಪು ಸುಲ್ತಾನನ ಖಡ್ಗದ ಮೇಲೆ ಇರೋ ಬರಹ ಏನಿದೆ ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಹಿಸುತ್ತಿದೆ ಅನ್ನೋ ಬರಹ ಇದೆ ಯಾರು ಕಾಫಿರರು ಸಿದ್ದರಾಮಯ್ಯನವರೇ ಯಾರು ನಾನ್ ಬಿಲೀವರ್ಸ್ ಇದ್ದಾರೆ ಇಸ್ಲಾಮ್ ಅನ್ನು ನಂಬದೇ ಇರೋರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಾಫಿರರು ಯಹೂದಿಸ್ ಕ್ರಿಶ್ಚಿಯನ್ ಬೌದ್ಧಿಸ್ಟ್ ಸಿಖ್ ಜೈನು ಪಾರ್ಸಿ ಹಿಂದೂಗಳು ಇವರೆಲ್ಲರೂ ಕಾಫಿರರು ನಾನು ಹಿಂದೂ ಅಂತ ನೀವು ಹೇಳಿದ್ರಿ ನಿಮ್ಮ ರಕ್ತ ಕುಡಿಯುವ ಮಾತು ಕೂಡ ಟಿಪ್ಪು ಸುಲ್ತಾನನ ಕಟ್ಟಡದ ಮೇಲಿನ ಬರಹ ಸೂಚಿಸುತ್ತೆ ಅಂದ್ರೆ ಅಂತ ಕಟ್ಟಡ ಹಾಕೋದಕ್ಕೆ ಯಾಕೆ ಅವಕಾಶ ಕೊಟ್ರಿ ಹೇಗೆ ಅವಕಾಶ ಕೊಟ್ರಿ ಒಂದು ಭಗವಾನ್ ಧ್ವಜ ಹಾಕಿದ್ರೆ ಅದಕ್ಕೆ 108 ಕಂಡೀಷನ್ ಹಾಕ್ತೀರಿ ಉಡುಪಿಯಲ್ಲಿ ಅಲಂಕಾರ ಹಿಂದೂ ಸಮಾಜೋತ್ಸವಕ್ಕೆ ಅಲಂಕಾರ ಮಾಡಿದ್ದನ್ನ ತೆಗೆಸೋದಕ್ಕೆ ನಿಮ್ಮ ಇಡೀ ಇಲಾಖೆ ಮುನ್ನಿತ್ಕೊಳ್ಳುತ್ತೆ ಭಗವಾನ್ ಬರೀ ಭಗವಾನ್ ಧ್ವಜ ಮತ್ತು ಬಂಟಿಂಗ್ಸ್ ಕಟ್ಟಿದ್ದನ್ನ ಇಲ್ಲಿ ಟಿಪ್ಪು ಸುಲ್ತಾನನ ಖಡ್ಗ ಟಿಪ್ಪು ಸುಲ್ತಾನನ ಫೋಟೋ ಔರಂಗಜೇಬನ ಫೋಟೋ ಹಾಕೋದಕ್ಕೆ ಯಾಕೆ ಅವಕಾಶ ಕೊಟ್ರಿ ಅಖಂಡ ಭಾರತದ ಫೋಟೋ ಇಟ್ಟು ಔರಂಗಜೇಬನನ್ನು ಅಲ್ಲಿ ಪ್ರತಿಷ್ಠಾಪಿಸಿದ ಉದ್ದೇಶ ಏನು ಇತಿಹಾಸದಲ್ಲಿ ಔರಂಗಜೇಬ ಮತಾಂಧ ಅಲ್ವಾ ಯಾರು ಗುರು ತೇಗ್ ಬಹದ್ದೂರ್ ಅನ್ನು ಹತ್ಯೆ ಮಾಡಿದಂತ ಕ್ರೂರಿ ಯಾರು ಸಿಖ್ ಗುರು ತೇಗ್ ಬಹದ್ದೂರ್ ಅನ್ನು ಅವ್ರ ಎಳೆಯ ಮಕ್ಕಳು ಗುರು ಗೋವಿಂದ್ ಸಿಂಹನ ಇಬ್ಬರು ಮಕ್ಕಳು ಫತೇ ಸಿಂಹ ಜೋಜಾವರ್ ಸಿಂಹ ಅವ್ರಿಗೆ ಜೀವಂತ ಸಮಾಧಿ ಮಾಡಿದ ಪಾಪಿ ಯಾರು ಕಾಶಿ ವಿಶ್ವನಾಥ ಮಂದಿರವನ್ನು ಧ್ವಂಸ ಮಾಡಿದಂತ ವಿಧ್ವಂಸಕ ಯಾರು ಮಥುರಾದ ಕೃಷ್ಣ ಮಂದಿರವನ್ನ ಮತ್ತೆ ಮೂರನೇ ಬಾರಿಗೆ ಧ್ವಂಸ ಮಾಡಿದಂತ ಕಿರಾತಕ ಯಾರು ನಿಮ್ಮ ಔರಂಗಜೇಬ್ ಅಲ್ವಾ ಅವನ ಮೆರೆಸೋ ಉದ್ದೇಶ ಏನು ಅಂದ್ರೆ ಒಪ್ಪ ಮತಾಂಧ ಟಿಪ್ಪು ಸಾಕಾಗೋದಿಲ್ಲ ಅಂತ ಹೇಳಿ ಅದಕ್ಕಿಂತ ಕ್ರೂರಿ ಮತಾಂಧನನ್ನ ಇಲ್ಲಿ ಪ್ರತಿಷ್ಠಾಪಿಸಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಏನ್ ಸಂದೇಶ ಕೊಡಕ್ ಕೊಟ್ರಿ ನೀವು ಪೈಗಂಬರ್ರು ಶಾಂತಿಯ ಸಂದೇಶ ಸಾರಿದ್ರು ಅಂತ ನೀವು ಹೇಳ್ತಾ ಇದ್ದಲ್ಲ ಇದೇನಾ ಶಾಂತಿ ಸಂದೇಶ ಮುಸ್ಲಿಮೇತರರ ಮೇಲೆ ಜಜಿಯ ತಲೆಗಂದಾಯ ಹೇರಿದಂತ ಒಬ್ಬ ಪಾಪಿಯನ್ನ ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಅಪಮಾನ ಮಾಡಬೇಕು ಅಂತ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಕೊಟ್ರ ಅದಕ್ಕೆ ಅವಕಾಶ ಕೊಟ್ರ ನೀವು ಅಂಬೇಡ್ಕರ್ ಸಂವಿಧಾನಕ್ಕೆ ಅಪಮಾನಿಸ್ಬೇಕು ಅಂತ ನೀವು ಇದಕ್ಕೆ ಅವಕಾಶ ಕೊಟ್ರ ನೀವು ಯಾರು ಉತ್ತರಿಸ್ಬೇಕು ಯಾವ ಹೊಣೆ ಯಾರು ಹೊಣೆ ನೀವೇ ತಾನೆ ನೀವೇ ಹೊತ್ಕೋಬೇಕಲ್ಲ ಹೊಣೆನ ಬಹುಶಃ ಮುಂದೊಂದು ದಿನಗಳಲ್ಲಿ ಅಫ್ಜಲ್ ಗುರುವನ್ನು ವೈಭವೀಕರಿಸಬಹುದು ಬಿನ್ ಲಾಡನನ್ನು ವೈಭವೀಕರಿಸಬಹುದು ಸದ್ದಾಂ ಹುಸೇನ್ ಮೊಹಮ್ಮದ್ ಅಲಿ ಜಿನ್ನಾನನ್ನು ಕೂಡ ವೈಭವೀಕರಿಸಿದ್ರು ಆಶ್ಚರ್ಯ ಇಲ್ಲ ಯಾಕೆಂದ್ರೆ ದೇಶ ಕಟ್ಟೋದಕ್ಕೆ ಕೆಲಸ ಮಾಡಿದ ಅಲ್ಪಸಂಖ್ಯಾತರು ಬಹಳ ಜನ ಇದ್ದಾರೆ ಎಲ್ಲೋ ಅಸ್ಫಾಕುಲ್ಲಾ ಖಾನನ್ನ ಫೋಟೋ ಹಾಕಿದ್ರೆ ನಾವು ಅನ್ಕೊಳ್ತಿದ್ವಿ ಸ್ವತಂತ್ರ ವೀರ ಅಸ್ಫಾಕುಲ್ಲಾ ಖಾನನ್ನು ಫೋಟೋ ಹಾಕಿದ್ದಾರೆ ಅಂತ ಹೇಳಿ ಕ್ಯಾಪ್ಟನ್ ಅಬ್ದುಲ್ ಹಮೀದ್ ನ ಫೋಟೋ ಹಾಕಿದ್ರೆ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಅಪ್ರತಿಮ ಶೌರ್ಯ ತೋರಿಸಿದಂತ ಅಬ್ದುಲ್ ಹಮೀದ್ ಅಂತ ನಾವು ಸಂತೋಷ ಪಡ್ತಿದ್ವಿ ಎಪಿಜೆ ಅಬ್ದುಲ್ ಕಲಾಂ ಅವರ ಫೋಟೋ ಹಾಕಿದ್ರೆ ಇವರಿಗಿಂತ ದೊಡ್ಡ ದೇಶಭಕ್ತ ಇನ್ನೊಬ್ಬ ಇಲ್ಲ ಅಂತ ಹೇಳ್ತಿದ್ವಿ ಆದ್ರೆ ಮತಾಂಧರ ಫೋಟೋ ಹಾಕಿದ್ರ ಉದ್ದೇಶ ಏನು ಅಂದ್ರೆ ನೀವು ಭಾರತ ವಿಭಜನೆ ಮಾಡಿದ್ರಿಂದ ನೀವು ಸಂತೃಪ್ತರಾಗಿಲ್ಲ ಆಗೋದು ಇಲ್ಲ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ ಮಾತನ್ನ ಸತ್ಯ ಮಾಡ್ಲಿಕ್ಕೆ ಕೊಟ್ಟಿದ್ದೀರ ನೀವು ಅಂಬೇಡ್ಕರ್ ಹೇಳಿದ್ರಲ್ಲ ತಮ್ಮ ಥಾಟ್ಸ್ ಆಫ್ ಪಾಕಿಸ್ತಾನ ಅನ್ನುವಂತ ಪುಸ್ತಕದಲ್ಲಿ ಅವ್ರು ಬರೀತಾರೆ ಯಾವ ಮತೀಯ ಭಾವನೆ ಕಾರಣಕ್ಕೋಸ್ಕರ ನೀವು ವಿಭಜನೆ ಬಯಸ್ತಿರೋ ವಿಭಜನೆಯೇ ಅನಿವಾರ್ಯ ಆದ್ರೆ ಇಲ್ಲಿಂದ ಇಲ್ಲಿರೋರು ಎಲ್ಲರನ್ನೂ ಕಳಿಸಿ ಇಲ್ಲಾಂದ್ರೆ ಇಲ್ಲಿ ಬೀಜ
ಮತ್ತೆ ಸಸಿಯಾಗಿ ಮರವಾಗಿ ಮತ್ತೊಂದು ವಿಭಜನೆ ಬಯಸಬಹುದು ಅಂತ ಅವರು ಹೇಳ್ತಾರೆ. ನೀವು ಈ ಔರಂಗಜೇಬ್ ಮತ್ತು ಟಿಪ್ಪು ಸುಲ್ತಾನನ್ನ ವೈಭವೀಕರಿಸೋದಕ್ಕೆ ಅವಕಾಶ ಕೊಟ್ಟಿರೋದ್ರ ಉದ್ದೇಶ ಭಾರತದಲ್ಲಿ ಮತ್ತೊಂದು ವಿಭಜನೆ ಮಾಡಬೇಕು ಅನ್ನುವಂತ ಸಂಚಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅನ್ನೋದು ತಾನೇ ನೀವು ಮಾಡಿರೋದು. ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತೀವಿ ಅಂತ ಮರಿಕರಿಗೆ ಅವರು ಹೇಳ್ತಿದ್ರು. ಎಲ್ಲಡ್ಕೊಂಡಿದ್ದೀರಿ ಸಮಯ ನೀವು ಅಂದ್ರೆ ನಿಮ್ದು ಏನಿದ್ರು ಪೌರುಷ ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರನಾ? ಬಾಲ ಬಿಚ್ಚಿ ಸಂದೇಶ ಕೊಟ್ಟಿದ್ದೀರಲ್ಲ, ಎಲ್ಲಿ ಕಟ್ ಮಾಡಿದ್ದೀರಿ ಬಾಲನ? ಎಲ್ಲಡ್ಕೊಂಡಿದ್ದೀರಿ, ಎಲ್ಲಿ ನಿಮ್ ಯಾವ ಹೇಳಿಕೆಯನ್ನು ಬರ್ತಾನೆ ಇಲ್ಲ. ನಿಮ್ ಸನಾತನ ಧರ್ಮದ ಅವಹೇಳನೆ ಮಾಡಕ್ಕೆ ಮಾತ್ರ ನೀವು ಹೇಳಿಕೆ ಕೊಡೋದು, ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರ ನಿಮ್ ದೌರ್ಜನ್ಯ, ಸುಳ್ಳು ಮೊಕದ್ದಮೆಗಳು ಹಾಕೋದು, ಹಿಂದೂಗಳ ಮನೆಗಳಿಗೆ ನುಗ್ಗಿ ಹಲ್ಲೆ ಮಾಡಿದ್ರೆ ಅದೊಂದು ಸಣ್ಣ ಘಟನೆಯಾಗಿ ನಮ್ಮ ಗೃಹ ಸಚಿವರಿಗೆ ಕಾಣುತ್ತೆ. ಬಹಳ ವರ್ಷದ ರಾಜಕೀಯ ಅನುಭವ ಇರುವವರು ಡಾಕ್ಟರ್ ಪರಮೇಶ್ವರ್ ಅವರು, ನೀವ್ಯಾಕೆ ಇಷ್ಟು ದುರ್ಬಲರಾದ್ರಿ? ಯಾವ ದುರ್ಬಲತೆ ನಿಮ್ಮನ್ನು ಕಾಡ್ತಾ ಇದೆ? ಇಂಥ ಸಂದರ್ಭದಲ್ಲಿ ನೀವು ಸಕ್ರಿಯತೆಯನ್ನು ತೋರಿಸಿರೋದು ಯಾವಾಗ ಅಂದ್ರೆ, ನಾನು ನಿನ್ನೆ ನೋಡಿದೆ, ಇಂಥ ಸಂದರ್ಭದಲ್ಲಿ 35 ಜನ ಡಿವೈಎಸ್ಪಿಗಳು 138 ಜನ ಇನ್ಸ್ಪೆಕ್ಟರ್ಗಳನ್ನು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ನಾನು ಸಕ್ರಿಯವಾಗಿದ್ದೀನಿ ಅನ್ನೋ ತೋರಿಸೋ ಕೆಲಸ ಮಾಡಿದ್ದೀನಿ. ನಿಮಗೆ ಗೊತ್ತಿಲ್ವಾ, ನಿಮಗೆ ಐಸಿಸ್ನವರು ಇದನ್ನೊಂದು ಲಾಂಚಿಂಗ್ ಪ್ಯಾಡ್ ಆಗಿ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕವನ್ನ ಕೇರಳವನ್ನ ಉಪಯೋಗಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ, ಎನ್ಐಎ ಇತ್ತೀಚೆಗೆ ಅರೆಸ್ಟ್ ಮಾಡಿದಂಥ 3 ಜನ ಉಗ್ರರಿಂದ ಸಿಕ್ಕಿರ್ತಕ್ಕಂತ ಮಾಹಿತಿ, ಅದೆಲ್ಲವೂ ನಿಮಗೆ ಗೊತ್ತಿಲ್ವಾ? ನನಗನ್ಸುತ್ತೆ ಕರ್ನಾಟಕಕ್ಕೆ ಬಹಳ ದೊಡ್ಡ ಅಪಾಯ ಕಾದಿದೆ. ಈಗ ಅವರು ಟೆಸ್ಟಿಂಗ್ ಡೋಸ್ ಅಷ್ಟೇ ಕೊಟ್ಟಿದ್ದಾರೆ. ಹೇಳ್ತಾರಲ್ಲ, ಟ್ರೇಲರ್ ಹೇ ಪಿಕ್ಚರ್ ಅಭಿ ಬಾಕಿ ಹೇ ಅಂತ, ಈ ಟ್ರೇಲರ್ ಅನ್ನ ತೋರಿಸುವಂತ ಕೆಲಸ ಮಾಡಿದ್ದಾರೆ. ನೀವು ಕೋಲಾರ ಮತ್ತು ಶಿವಮೊಗ್ಗ ಘಟನೆಯನ್ನ ಗಮನಿಸಿದಾಗ ಬಹಳ ದೊಡ್ಡ ವ್ಯಾಪಕ ಪ್ರಮಾಣದಲ್ಲಿ ಮಾನಸಿಕ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ. ಶಿವಮೊಗ್ಗದಂಥದ್ದು ಅತಿ ಸೂಕ್ಷ್ಮವಾಗಿರೋ ಪ್ರದೇಶ ಆಸ್ ಪರ್ ದ ಪೊಲೀಸ್ ರೆಕಾರ್ಡ್. ಹರ್ಷನ ಹತ್ಯೆ ಆಗಿತ್ತು, ಅಮಾನುಷವಾಗಿ ಹತ್ಯೆ ಮಾಡಿದ್ರು, ಹಂಗಿದ್ದಾಗಲೂ ಕೂಡ ಇಂಥ ಚಟುವಟಿಕೆಗಳಿಗೆ ನೀವು ಹೆಂಗೆ ಅವಕಾಶ ಕೊಟ್ರಿ ಹೇಳಿ? ನೀವು ಯೋಚನೆ ಮಾಡಿ, 140 ದಿನಗಳಲ್ಲಿ ಕೇವಲ ನಕಾರಾತ್ಮಕ ಕಾರಣಕ್ಕೇನೆ ಅತಿ ಹೆಚ್ಚು ಸುದ್ದಿ ಆಗಿರೋದು ಕರ್ನಾಟಕ. ಒಳ್ಳೆ ಕಾರಣಕ್ಕೆ ಏನ್ ಸುದ್ದಿ ಮಾಡಿದ್ದೀರಿ ಹೇಳಿ? ನೀವು ಈ 140 ದಿನದಲ್ಲಿ ಒಳ್ಳೆ ಕಾರಣಕ್ಕೆ ಯಾವ ಕಾರಣಕ್ಕೆ ಸುದ್ದಿ ಮಾಡಿದ್ದೀವಿ ಅಂತ ಹೇಳಿ ನೀವು.